ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ವಿಶೇಷ ಅತಿಥಿಯಾಗಿ ಬಂದಿರುವಂಥವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆಯುಕ್ತರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಶ್ರೀ ಮನು ಬಳಿಗಾರ್ ಅವರು ನನ್ನ ಜೊತೆ ಇದ್ದಾರೆ. ಅವರು ಇತ್ತೀಚೆಗಷ್ಟೇ ಕಂದಾಯ ಇಲಾಖೆಗೆ ಶಿಫ್ಟ್ ಆಗಿದ್ದಾರೆ. ಹಾಗಾದರೆ ಬನ್ನಿ, ಅವರು ಈಗ ಏನು ಮಾಡ್ತಿದ್ದಾರೆ ಅಂತ ಅವ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. 5 ವರ್ಷಗಳ ಕಾಲ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ನೀವು ಇರ್ತಿದ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ. ಇವಾಗ ಕಂದಾಯ ಇಲಾಖೆಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಏನಿಲ್ಲ, ಅದು ನನ್ನ ಹವ್ಯಾಸದ ಇಲಾಖೆ ಆಗಿತ್ತು. ನಾನು ಮೂಲಭೂತವಾಗಿ ಒಬ್ಬ ಓದುಗ ಮತ್ತು ಬರಹಗಾರ. ನಾನು ಸುಮಾರು 27 ಕೃತಿಗಳನ್ನು ರಚಿಸಿದ್ದೇನೆ. ಅಲ್ಲಿರೋದ್ರಿಂದ ನನಗೆ ಮೊದಲಿಂದನೂ ಈ ಕಲಾವಿದರ ಜೊತೆಗೆ ಸಾಹಿತ್ಯ ಜೊತೆಗೆ ಸಂಪರ್ಕ ಇತ್ತು. ಅಲ್ಲಿ ಬಂದ ಮೇಲೆ ಇದೇನೋ ಒಂದು, ಈಗ ರೈತರಿಗೆ ಹೆಂಗೆ ಕೃಷಿ, ಮೀನುಗಾರಿಗೆ ಮೀನು ಹಿಡಿಯೋದು, ಹೀಗೆಲ್ಲ ಅಂದಂಗೆ ನನಗದು ನನ್ನ ಹವ್ಯಾಸ ಮತ್ತು ವೃತ್ತಿ ಎರಡೂ ಒಂದೇ ಆಗಿಬಿಡ್ತು. ಹಿಂಗಾಗಿ 4.75 ವರ್ಷ ಅಲ್ಲಿ ನಾನಿದ್ದೆ. ಈಗ ಕಂದಾಯ ಇಲಾಖೆ ಬಂದಿದ್ದೀನಿ. ಕಂದಾಯ ನನ್ನ ಮಾತೃ ಇಲಾಖೆ, ಯಾಕಂದರೆ ನಾವು ನಮ್ಮ ಸೇವೆಯ ಪ್ರಾರಂಭದಲ್ಲಿಯೇ ಕಂದಾಯ ಇಲಾಖೆಯಲ್ಲಿಯೇ ನಾವು ಹಾಜರಾಗೋದ್ರಿಂದ ಇಲ್ಲಿ ಬಂದ ಮೇಲೇನು ಕೂಡ ಈಗ ಸಾಮಾಜಿಕ ಭದ್ರತೆ ಅಂತಿದೆ ಅಲ್ಲ, ಈ ಎಲ್ಲ ಬಡವರಿಗೆ ಪಿಂಚಣಿ ಕೊಡಿಸೋದೇ ಅಲ್ಲ, ವಿಧವೆಯರಿಗೆ, ನಿರ್ಗತಿಕರಿಗೆ ಮತ್ತು ವಯಸ್ಸಾದವರಿಗೆಲ್ಲ ಕೊಡಿಸೋದಿದೆ ಅಲ್ಲ, ಆ ಕೆಲಸದ ಮೇಲು ಉಸ್ತುವಾರಿ. ಆದ್ದರಿಂದ ಮೊದಲು ನಾನು ಪ್ರಾರಂಭದಲ್ಲಿ ಸೇವೆಯಲ್ಲಿ ಯಾವ ಕೆಲಸ ಮಾಡ್ತಿದ್ನೋ ಈಗ ಆ ಕೆಲಸದ ಉಸ್ತುವಾರಿ ಇದೆ. ಪುಸ್ತಕಕ್ಕೂ ನಿಮಗೂ ಅಥವಾ ಕಲೆಗೂ ನಿಮಗೂ ಒಂದು ನಂಟಿದೆ ಅನ್ಕೊಂತೀನಿ. ಸಾಹಿತ್ಯ ಪರಿಷತ್ತಿಗೆ ನೀವು ಆಡಳಿತಾಧಿಕಾರಿ ಆಗಿದ್ದೀರಿ. ಹೌದು. ಸೊ ಇಂಥದ್ದೊಂದು ನಂಟು ನಿಮಗೆ ಹೇಗೆ ಸಾಧ್ಯ ಆಯಿತು? ನಾನು ಬಾಲ್ಯದಲ್ಲಿ ಪೇಪರ್ಗಳನ್ನ ಓದೋದು, ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಉತ್ತರ ಕರ್ನಾಟಕದವರು, ಸಂಯುಕ್ತ ಕರ್ನಾಟಕ, ಕರ್ಮವೀರ, ಆಮೇಲೆ ಪ್ರಪಂಚ ಅಥವಾ ಭೈರಪ್ಪನವರು ಆವಾಗ ಹೊಸದಾಗಿ ತಂದಂಥ ಕಾದಂಬರಿ ಇದ್ದು, ನಾವು 69-70 ಅವ್ರದ್ದು ವಂಶವೃಕ್ಷ ಅಂಥವೆಲ್ಲ ಬರ್ತಿದ್ವಲ್ಲ, ಅವನು ವಾರಗಂಟಲೆ ಓದ್ತಿದ್ದೆ. ನಾನು ಈ ಧಾರಾವಾಹಿ ಸಲುವಾಗಿ ಕಾಯ್ತಿದ್ದೆ, ಈ ಕಾದಂಬರಿಗಳನ್ನು ಓದ್ತಿದ್ದೆ. ಹೀಗಾಗಿ ಸ್ವಲ್ಪ ಓದೋ ಹವ್ಯಾಸ ಶುರುವಾಯಿತು. ಆಮೇಲೆ ಏನಾಯಿತು ಅಂತಂದರೆ, ಈ ನಮ್ಮ ಇವರು ಪೇಪರ್ನಲ್ಲಿ ಬರ್ತಿತ್ತಲ್ಲ ಕಥೆ ಕವನಗಳು, ನನಗೆ ಅನಿಸ್ತಿತ್ತು ಇಂಥ ಕಥೆ ಕವನಗಳು ನಾನು ಬರೀಬೋದಲ್ಲ ಅಂಥೇಳಿ 9ನೇ ಕ್ಲಾಸ್ನೂ ಇದ್ದಾಗ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನನ್ನ ಪುಸ್ತಕ ಪ್ರಕಟಣೆಗೆ ಒಂದು 30 ವರ್ಷ ಆಗ್ತದೆ, 3 ವರ್ಷಕ್ಕೆ. ಧನ್ಯವಾದಗಳು. ಯಾವ ಸಮಯದಲ್ಲಿ ಬರೀತೀರ ಸರ್? ನನಗೆ ನನ್ನ ಆಯ್ಕೆಯ ಸಮಯ ಅಂದರೆ ಪ್ರಾತಃಕಾಲ, ಬೆಳಗಿನ ಹೊತ್ತು. ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ ಅದು. ಮೊದಲಿಂದ ನಮಗೆ ಮನೆಯಲ್ಲಿ 5 ಗಂಟೆಗೆ ಎಬ್ಬಿಸ್ತಿದ್ರು ನಮ್ಮ ತಂದೆ ತಾಯಿಗಳು. ಆದ್ದರಿಂದ ನನಗೆ ಯಾವಾಗಲೂ ನಸುಕಿನಲ್ಲಿ ಹೇಳುವ ಒಂದು ಪರಿಪಾಠ. ಭೈರಪ್ಪನವರು ನಿಮಗೆ ತುಂಬ ಇಷ್ಟನಾ? ಅಫ್ಕೋರ್ಸ್, ನನಗೆ ನನ್ನ ಅತ್ಯಂತ ಪ್ರೀತಿಯ ಕಾದಂಬರಿಕಾರರಲ್ಲಿ ಅವರು ಪ್ರಥಮರಾಗ್ತಾರಂದ್ರೂ ಅತಿಶಯೋಕ್ತಿ ಇಲ್ಲ. ಅವರ ಬರವಣಿಗೆ, ಅವರ ಜ್ಞಾನ, ಅದು ವಿಸ್ತಾರ, ಅವರ ಮಾಡೋ ಪ್ರಯತ್ನ, ಅವ್ರು ಮಾಡುವಂಥ ಪ್ರವಾಸ, ನಾವು ಅವರ ತತ್ವವನ್ನು ಒಪ್ಪಬಹುದು ಬಿಡ್ಬೋದು, ಅವರ ಮೌಲ್ಯಗಳನ್ನು ನಾವು ಸಂಪೂರ್ಣವಾಗಿ ಒಪ್ಪಲಿಕ್ಕಿಲ್ಲ. ಆದರೆ ಯಾವ ಪಂಥಿ ಈ ಪಂಥಿ ಅಂತಾರಲ್ಲ, ಈಗ ನಮಗೂ ನಿಮ್ಗೆ ಏನಾಗದಿದೆ, ಒಬ್ಬ ಹುದುಗನಿಗೆ ಒಳ್ಳೆಯ ಇದು ಬೇಕು. ಆದರೆ ಅವರ ತತ್ವ ಸಿದ್ಧಾಂತ ಸಂಪೂರ್ಣವಾಗಿ ನಾನು ಒಪ್ತೀನಿ ಅಂತಲ್ಲ, ಆದರೆ ಬಹಳ ಪ್ರೀತಿಯಿಂದ ನಾನು ಅವ್ರನ್ನ ಓದ್ತೀನಿ. ಅದರಂಗನ ನಾನು ಅನಂತಮೂರ್ತಿಯವ್ರನ್ನ ಓದ್ತೀನಿ, ಕಂಬಾರವರು, ಈಗಾಗಲೇ ಹೇಳಿದಂಗೆ ಪ್ರತಿಯೊಬ್ಬ ನಮ್ಮ ರಾಷ್ಟ್ರಕ್ಕೆ ಜಿ ಎಸ್ ಶಿವರುದ್ರಪ್ಪನವರು ಇಷ್ಟ ಆಗ್ತಾರೆ, ಕಣಿಮೆಯವರು ಆಗ್ತಾರೆ, ಬೇರೆ ನಿಸಾರ್ ಅಹಮದವರು ಆಗ್ತಾರೆ. ಇತ್ತೀಚೆಗೆ ಯಾವುದು ಓದ್ತಾ ಇದ್ದೀರಾ ಸರ್, ಹೊಸ ಬುಕ್? ಹಂಗೆ ನೋಡಿದರೆ ನಿನ್ನೆ ಇವತ್ತಂದ್ರೆ ಅನಂತಮೂರ್ತಿಯವರು ವಿಲಿಯಂ ಬ್ಲೇಕ್ನ ಮೇಲೆ ಒಂದು ಪುಸ್ತಕ ಬರೆದಾರೆ. ಆತನ ವೈಶಿಷ್ಟ್ಯದ ಬಗ್ಗೆ, ವೈಚಿತ್ರ್ಯದ ಬಗ್ಗೆ, ಅವ ಹೇಗೆ ಅವನ ವೈಚಿತ್ರನ ಅವನ ವೈಶಿಷ್ಟ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಅನಂತಮೂರ್ತಿಯವರು ವಿಲಿಯಂ ಬ್ಲೇಕ್ ಅಂದರೆ, ನಾನು ಮೂಲವಾಗಿ ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ, ಕನ್ನಡ ಮಾತೃಭಾಷೆ ಮತ್ತು ಆಮೇಲೆ ಓದಿಕೊಂಡಿದ್ದು ಹವ್ಯಾಸಕ್ಕಾಗಿ. ನಾನು ಮೂಲಭೂತವಾಗಿ ಅದಾಗಿದ್ದರಿಂದ ಇಲಿಯಟ್ ಮೇಲೆ ಒಂದು ಅವರು ಬರೆದಿದ್ದರು ಅನಂತಮೂರ್ತಿಯವರು, ಈಗ ವಿಲಿಯಂ ಬ್ಲೇಕ್ ಮೇಲೆ ಬರೆದಾರೆ, ಅದನ್ನು ಓದ್ತಾ ಇದ್ದೆ. ಇದ್ರ ಹಿಂದೆ ಇವ್ರದ್ದು ಬಂತಲ್ಲ ಗಿರೀಶ್ ಕಾರ್ನಾಡ್ ಅವ್ರದ್ದು ಆಡಾಡ್ತಾ ಆಯುಷ್ಯ, ಕಂಬಾರವರು ಶಿವರಾತ್ರಿ, ಮತ್ತು ಈ ನಮ್ಮ ಯುವ ಕವಿಗಳು ಏನು ಪೇಪರ್ನಲ್ಲಿ ಬರ್ತಾ ಇರ್ತಾವಲ್ಲ, ಅವನ್ನ ಕೂಡ ಇಟ್ಕೊಂಡು ನಾನು ಆಗಾಗ ಓದ್ತಾ ಇರ್ತೀನಿ. ಸೊ ನಿಮ್ಮ ಆಸಕ್ತಿ ಎಲ್ಲರಿಗೂ ಸಮಾನ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹೌದು, ಹಳಬರಿರಲಿ, ಹೊಸಬರಿರಲಿ, ಎಲ್ಲನೂ ಸರಿ ಸಮಾನ. ಪ್ರತಿಯೊಬ್ಬ ಓದುಗ ಬರಹಗಾರ ಹಿಂಗಿರಬೇಕು ಅಂತ ಕೂಡ ನನಗೆ ಒಮ್ಮೆ ಮನಸ್ತದೆ. ಈ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ಹೊಸ ಪ್ರಯೋಗ ಮಾಡಿದ್ದೀರಿ, ಬೈ ಟು ಕಾಫಿ, ನಿಮಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.